ಕೃಷಿ ಉಪಕರಣಗಳಿಗೆ ಜಿ ಎಸ್ ಟಿಯನ್ನು ಹಾಕಿದ್ದೀರಿ. ಗೊಬ್ಬರ ಹನಿ ನೀರಾವರಿ ಉಪಕರಣಗಳು ಮತ್ತು ಕೀಟನಾಶಕಗಳಿಗೆ ಹಾಕಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಸುಮಾರು ರೈತರಿಗೆ ದುಬಾರಿ ಆಗ್ತಾ ಇದೆ ಬೆಲೆ. ಆ ರೈತರು ಉಪಯೋಗಿಸುವಂಥ ಉಪಕರಣಗಳ ಮೇಲಿನ ಜಿ ಎಸ್ ಟಿಯನ್ನು ರದ್ದು ಮಾಡಬೇಕು ಅನ್ನುವಂಥ ಡಿಮ್ಯಾಂಡ್ ಹಾಕಿದ್ವಿ. ನಂಬರ್ ಟು, ಏನು ಬ್ಯಾಂಕ್ಗಳಲ್ಲಿ ಸಿಬಿಲ್ ಸ್ಕೋರ್ ಮಾಡಿದ್ದಾರೆ, ಇದು ರೈತರಿಗೆ ಕಷ್ಟ ಆಗ್ತಾ ಇದೆ, ಬ್ಯಾಂಕಲ್ಲಿ ಕೃಷಿ ಸಾಲಕ್ಕೆ ಸಿಬಿಲ್ ಸ್ಕೋರ್ನ ರದ್ದು ಮಾಡಿ ಅಂತಕ್ಕಂಥದ್ದು ಎರಡನೇ ವಿಚಾರ. ಮೂರನೇ ವಿಚಾರ, ಏನು ಸರ್ಫೈಸಿ ಆಗ್ತಂತ ಮಾಡಿದ್ದಾರೆ, ರೈತರು ಸಾಲ ತಗೊಂಡ್ರೆ ಸಾಲ ಕಟ್ಟಿಲ್ಲ ಅಂದರೆ ಬ್ಯಾಂಕ್ನವರು ಜಮೀನುಗಳನ್ನ ವಶಪಡಿಸ್ಕೊಂಡು ಅದನ್ನು ಹರಾಜು ಮಾಡ್ತಾ ಇದ್ದಾರೆ. ಈ ಕಾಯ್ದೆನ ರದ್ದು ಮಾಡಬೇಕು ಅನ್ನುವಂಥ ವಿಚಾರ. ಮತ್ತು ರೈತ ಉತ್ಪಾದಕ ಸಂಸ್ಥೆಗಳಿಗೆ ಇನ್ಕಮ್ ಟ್ಯಾಕ್ಸನ್ನು ಹಾಕಿದ್ದೀರಿ, ಅದನ್ನು ರದ್ದು ಮಾಡಬೇಕು ಅಂತಕ್ಕಂಥ ವಿಚಾರ. ಎಮ್ ಎ ಟಿ ಟ್ಯಾಕ್ಸನ್ನು ರದ್ದು ಮಾಡಬೇಕು ಅಂತಕ್ಕಂಥ ವಿಚಾರವನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ. ಅವ್ರು ಹೇಳಿದ್ದಾರೆ ಇಲ್ಲ, ಜಿ ಎಸ್ ಟಿ ಅಂತಕ್ಕಂಥದ್ದು ಇಡೀ ದೇಶದ ಎಲ್ಲ ರಾಜ್ಯಗಳ ಕೌನ್ಸಿಲ್ ಇದೆ, ನಿಮ್ಮ ರಾಜ್ಯದ ಮಂತ್ರಿಗಳಲ್ಲೂ ಬರ್ತಾರೆ, ಅವರು ಇದ್ರ ಬಗ್ಗೆ ಮಾತಾಡ್ಬೋದು. ನಾವು ರೈತರಿಗೆ ಯಾವುದೇ ಥರನಾದಂಥ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ, ರೈತರಿಗೆ ಯಾವುದೇ ಥರನಾದಂಥ ಟ್ಯಾಕ್ಸ್ ಹಾಕಿಲ್ಲ ಸರ್ಕಾರ ಅಂತ ಹೇಳ್ತಾರೆ. ಅದಕ್ಕೆ ನೋ ನೋ ನೋ, ಟ್ಯಾಕ್ಸ್ ಹಾಕಿಲ್ಲದೆ ಇರ್ಬೋದು, ರೈತರು ಖರೀದಿ ಮಾಡುವಂಥ ಉಪಕರಣಗಳಿಗೆ ನೀವು ಟ್ಯಾಕ್ಸ್ ಹಾಕಿದಿರಿ, ಇದನ್ನು ರಿಮೂವ್ ಮಾಡಿದ್ರೆ ನಮ್ಗೆ ಅನುಕೂಲ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿದ್ದೀವಿ. ಅದ್ರ ಬಗ್ಗೆಯೂ ಕೂಡ ಹೇಳಿದ್ದಾರೆ. ಭಾಳ ಮುಖ್ಯವಾಗಿ ಇಡೀ ರಾಷ್ಟ್ರಾದ್ಯಂತ ಮಹಿಳೆಯರು ಮೈಕ್ರೋ ಫೈನಾನ್ಸ್ಗಳ ಮೂಲಕ ಸಾಲ ತಗೋತಾ ಇದ್ದಾರೆ. ಸಾಲ ತಗೊಂಡಂಥ ಮಹಿಳೆಯರು ಆತ್ಮಹತ್ಯೆ ಮಾಡ್ಕೋತಾ ಇದ್ದಾರೆ, ಸಾಲ ಕಟ್ಟಲಿಕ್ಕಾಗಲ್ಲ ಅಂತ ಕಿರುಕುಳ ಕೊಟ್ಟು ರೌಡಿಗಳ ಮೂಲಕ ದೊಡ್ಡ ಸಮಸ್ಯೆ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆನೂ ನೀವು ಕೇರ್ ತೊಗೊಳ್ಬೇಕು, ಯಾಕೆಂದರೆ ದೊಡ್ಡ ದೊಡ್ಡ ಫೈನಾನ್ಸ್ಗಳು ಮಹಿಳೆಯರನ್ನ ಸೂಲಿಗೆ ಮಾಡ್ತಾ ಇದ್ದಾರೆ. ಮೊನ್ನೆ ಗುಲ್ಬರ್ಗಾದ ಜಿಲ್ಲಾಧಿಕಾರಿ ಕಚೇರಿ ಮುಂದೆ 5,000 ಮಹಿಳೆಯರು ಚಳವಳಿ ಮಾಡಿದ್ದಾರೆ. ಇಂಥ ಘಟನೆಗಳು ನಡೀತಾ ಇದೆ. ನೀವು ಮಹಿಳೆಯಾಗಿದ್ದರ ಬಗ್ಗೆ ಕ್ರಮ ತಗೊಳ್ಬೇಕು ಅನ್ನುವಂಥ ವಿಚಾರ ಹೇಳಿದ್ದೀವಿ. ಎಲ್ಲ ವಿಚಾರಗಳ ಬಗ್ಗೆ ಅವರು ನಮ್ಮ ಮನವಿಯನ್ನು ಸ್ವೀಕರಿಸಿದ್ದಾರೆ. ಖಂಡಿತವಾಗ್ಲೂ ಕೂಡ ಎಲ್ಲ ವಿಚಾರಗಳ ಬಗ್ಗೆ ನಾವು ನಿಬ್ಬರಿ ರಿಪ್ಲೈ ಕೊಡ್ತೀವಿ. ಇನ್ನೂ ಏನಾದರೂ ವಿಚಾರ ಇದ್ದರೆ ಜಿಲ್ಲಾಧಿಕಾರಿಗಳ ಮೂಲಕ ನಮಗೆ ಮನವಿಯನ್ನು ಕಳಿಸಿ ನಾನು ಅದ್ರ ಬಗ್ಗೆ ಪರಿಶೀಲನೆ ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಕೇಂದ್ರದ ಮಂತ್ರಿಗಳ ಗಮನ ಸೆಳೀತಕ್ಕಂಥದ್ದು ನಮ್ಮ ಕೆಲಸ ಆಗಿದೆ. ಈ ಬಗ್ಗೆ ರಾಜ್ಯದ ಲೋಕಸಭಾ ಸದಸ್ಯರು ಹೆಚ್ಚು ಒತ್ತಡವನ್ನು ಕೊಟ್ಟು ಈ ಸಮಸ್ಯೆಗಳಿಗೆ ಪರಿಹಾರವನ್ನು ಕಲ್ಪಿಸಬೇಕು. ಸರ್, ರೈತರು ಯಾವುದೇ ಕಾರಣಕ್ಕೂ ಯಾವುದೇ ಆದೇಶಕ್ಕೂ ಹೆದರಬೇಕಾದ ಅವಶ್ಯಕತೆ ಇಲ್ಲ. ರೈತರ ಜೊತೆ ನಾವಿದ್ದೀವಿ. ಯಾವುದು ಒಕ್ಕ ಆಸ್ತಿನೂ ಅಲ್ಲ, ಯಾವ ಅಪ್ಪನ ಮನೆ ಆಸ್ತಿನೂ ಅಲ್ಲ. ನಾವು ಹೇಳ್ತಕ್ಕಂಥದ್ದು ಸರ್ಕಾರ ನಾಟಕಾಡಬೇಡಿ, ಚುನಾವಣೆಗೋಸ್ಕರ ಓಟ್ಗೋಸ್ಕರ ನಾಟಕಾಡೋದು ಬಿಟ್ಬಿಟ್ಟು ನೀವು ನಿಜವಾದಂಥ ಆಡಳಿತ ಮಾಡಿ. ಸುಮ್ಮನೆ ಯಾಕೆ ಅದು ಮಾಡಲ್ಲ ಇದು ಮಾಡಲ್ಲ ಅನ್ನೋದು, ಒಬ್ಬ ಮಂತ್ರಿ ಹೋಗಿ ಹೊಸಪಡಿಸ್ಕೊಳ್ಳಿ ಅಂತಾನೆ, ಇನ್ನೊಬ್ಬ ಮಂತ್ರಿ ಹೇಳಿಲ್ಲ ಅಂತಾನೆ, ಇದೇನು ನಾಟಕ, ಈ ನಾಟಕ ಬೇಡ ನಮಗೆ. ನಿಜವಾಗ್ಲೂ ನೀವು ಸರ್ಕಾರಕ್ಕೆ ಈ ರೀತಿ ಅನೈತಿಕವಾದ ವಿಚಾರ ಆಯ್ತಾ ಇದ್ದರೆ ಅಥವಾ ಸರಿಯಾದಂಥ ಕಾನೂನು ಇಲ್ಲೇ ಇದ್ದರೆ ರೈತರನ್ನು ರಕ್ಷಣೆ ಮಾಡಬೇಕಾದಂಥ ಆದೇಶಗಳನ್ನು ಓಡಿಸಿ ಅಂತ ಮುಖ್ಯಮಂತ್ರಿಗಳಿಗೆ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ. ಸಿ ಎಂ ಕ್ಷೇತ್ರ ಆಗಲಿ, ರಾಜ್ಯದ ಎಲ್ಲೇ ಆಗಲಿ, ನಾಟ್ ಓನ್ಲಿ ಸಿ ಎಂ, ಇಡೀ ರಾಜ್ಯದ ರೈತರನ್ನು ಮಾತಾಡಬೇಕಾಗಿದೆ. ರಾಜ್ಯದ ಎಲ್ಲ ರೈತರು ಕೂಡ ಚಳವಳಿ ಮಾಡ್ತಾ ಇದ್ದೀವಿ. ಆ ಟಿ ಸಿಯಲ್ಲಿ ಅದರ ಪ್ರಕರಣ ಕಂಡು ಬಂದರೆ ನಮ್ಮನ್ನು ಸಂಪರ್ಕ ಮಾಡಿದ್ರೆ ಅದ್ರ ಬಗ್ಗೆ ಹೋರಾಟ ಮಾಡ್ತೀವಿ. ಸರ್ಕಾರ ಕೂಡ ನಾವು ಹೇಳಿಲ್ಲ, ನಾವು ಬಿಟ್ಟಿಲ್ಲ ಅನ್ನೋದು ನಾಟಕ ಬಿಟ್ಬಿಡಿ. ಮೊದಲು ಆದೇಶ ಮಾಡಿ, ನಾವು ಹೇಳಿಲ್ಲ ಅದಕ್ಕೆ ಬದಲಾಗಿ ಏನಾದರೂ ಸಂಬಂಧಪಟ್ಟ ಸಚಿವರು ಹೇಳಿದರೆ ಆ ಆದೇಶಕ್ಕೆ ತಡೆ ಹಾಕಿ ನೀವು ಯಾವುದೇ ಕಾರಣಕ್ಕೂ ರೈತರ ಜಮೀನನ್ನ ವಶಪಡಿಸ್ಕೋಬೇಡಿ ಅನ್ನುವಂಥ ಒಂದು ನಿರ್ದೇಶನವನ್ನು ಲಿಖಿತವಾಗಿ ಕೊಡಬೇಕಾದ್ದು ಸರ್ಕಾರದ ಕರ್ತವ್ಯ.